ಮಾಜಿ ಸಚಿವ ಎಸ್ಟಿಎಸ್ ಕಾಂಗ್ರೆಸ್ ಸೇರ್ತಾರ ಘರ್ ವಾಪಸ್ ಆಗಾಗಿಯೇ ಬೆಂಬಲಿಗರ ಸಭೆ ಕರೆದಿದ್ರ ಸೋಮಶೇಖರ್ ಕಾಂಗ್ರೆಸ್ಗೆ ಬಂದ್ರೆ ಸ್ವಾಗತಾನ ಡಿಕೆಶಿ ವಿರುದ್ಧ ಕಮಿಷನ್ ಆರೋಪ ಮಾಡಿರುವ ಗುತ್ತಿಗೆದಾರರಿಗೆ ಖಾಕಿ ಗ್ರಿಲ್ ರಾಜ್ಯಾದ್ಯಂತ ಭ್ರಷ್ಟರ ಭೇಟಿಯಾಡಿದ ಲೋಕಾಯುಕ್ತ ತಮಿಳುನಾಡಿಗೆ ಕೆಆರ್ಎಸ್ ನೀರು ಬಿಟ್ಟಿದ್ದಕ್ಕೆ ರೈತರ ಪ್ರತಿಭಟನೆ ಅನ್ನಭಾಗ್ಯದ ಅಕ್ಕಿಗೂ ಕಮಿಷನ್ ಆರೋಪ ನಟ ಉಪೇಂದ್ರಗೆ ಮತ್ತೊಮ್ಮೆ ಹೈಕೋರ್ಟ್ ರಿಲೀಫ್ ಎಳನೀರು ಕಳ್ಳರನ್ನ ಗೂಗಲ್ ಪೇ ಹಿಡಿದುಕೊಟ್ಟಿದ್ದೆ ರೋಚಕ ಮನೆ ಮಾಲೀಕ ಮಾಡಿದ ಸಾಲಕ್ಕೆ ಬಾಡಿಗೆದಾರನಿಗೆ ಎದುರಾಯಿತು ಸಂಕಷ್ಟ ದುಬಾರಿ ಹೆಲ್ಮೆಟ್ ಕಳುವಾಗಿದೆ ಅಂತ ದಾಖಲಾಯಿತು ದೂರು ಹಾಸನದಲ್ಲಿ ಮಿತಿ ಮೀರಿದ ಕಾಡಾನೆ ಹಾವಳಿ ಮರವೇರಿ ಆನೆಗಳ ದೃಶ್ಯ ಸೆರೆ ಹಿಡಿದ ರೈತ ಪದೇ ಪದೇ ಸ್ಪಾರ್ಕ್ ತಯಾರಿಕಾ ಘಟಕದಲ್ಲಿ ಸ್ಫೋಟಕ ಆಗ್ತಿರೋದು ಯಾಕೆ ಈ ಎಲ್ಲ ಸುದ್ದಿ ನೋಡೋಣ ಕರ್ನಾಟಕ ಟಾಪ್ 20 ಅಲ್ಲಿ ಮಾಜಿ ಸಚಿವ ಸೋಮಶೇಖರ್ ಕಾಂಗ್ರೆಸ್ ಸೇರ್ತಾರ ಬೆಂಬಲಿಗರ ಸಭೆ ಮಾಡಿದ್ದೇಕೆ ಎಸ್ಟಿಎಸ್ ಸೋಮಶೇಖರ್ ಕಾಂಗ್ರೆಸ್ ಗೆ ಬಂದ್ರೆ ಸ್ವಾಗತ ಎಂದಿದ್ದಾರೆ ಡಿಕೆಶಿ ವಿರುದ್ಧ ಆರೋಪ ಮಾಡಿದ ಗುತ್ತಿಗೆದಾರರಿಗೆ ಖಾಕಿ ಗ್ರಿಲ್ ರಾಜ್ಯಾದ್ಯಂತ ಭ್ರಷ್ಟರಿಗೆ ಲೋಕಾಯುಕ್ತ ಶಾಕ್ ಎಲ್ಲ ಸುದ್ದಿ ನೋಡೋಣ ಕರ್ನಾಟಕ ಟಾಪ್ 20 ಅಲ್ಲಿ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಘರ್ ವಾಪಸಿ ಚರ್ಚೆ ಕಾವೇರಿದೆ ಮುನಿರತ್ನ ಬಳಿಕ ಇದೀಗ ಮಾಜಿ ಸಚಿವ ಎಸ್ಟಿ ಸೋಮಶೇಖರ್ ಸಹ ತಾವು ಬಿಜೆಪಿ ಬಿಟ್ಟು ಹೋಗಲ್ಲ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಡಿಸಿಎಂ ಡಿಕೆಶಿ ಬಂದಿದ್ದಾಗ ಕ್ಷೇತ್ರದ ಸಮಸ್ಯೆ ಬಗ್ಗೆ ಚರ್ಚಿಸಿದ್ದೆ ಇದರ ಹೊರತು ನಾನು ರಾಜಕೀಯ ಮಾತನಾಡಿಲ್ಲ ನಾನು ಎಲ್ಲೂ ಕಾಂಗ್ರೆಸ್ ಗೆ ಹೋಗುವ ಬಗ್ಗೆ ಮಾತನಾಡಿಲ್ಲ ಸ್ಥಳೀಯವಾಗಿ ನನ್ನ ವಿರುದ್ಧ ಎತ್ತಿ ಕಟ್ಟುವ ಕೆಲಸ ಆಗ್ತಿದೆ ಡಿಕೆಶಿ ಅವರನ್ನ ಹೊಗಳಿದ್ದಕ್ಕೆ ನಾನು ಕಾಂಗ್ರೆಸ್ ಗೆ ಹೋಗ್ತೀನಿ ಅಂತ ವೈರಲ್ ಮಾಡಿದ್ದಾರೆ ನನ್ನನ್ನ ಸೋಲಿಸಬೇಕು ಅಂತ ಸ್ಥಳೀಯ ಬಿಜೆಪಿಗರು ಆಡಿಯೋ ಮಾಡಿದ್ದಾರೆ ಅಂತ ಆರೋಪಿಸಿದ್ರು ನಾನು ಬಿಜೆಪಿ ಬಿಟ್ಟು ಎಲ್ಲೂ ಹೋಗಲ್ಲ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಲ್ಲದೆ ಕಾಂಗ್ರೆಸ್ ನವರು ಬನ್ನಿ ಅಂತ ಕರೆದಿಲ್ಲ ನಾನು ಹೋಗ್ತೀನಿ ಅಂತ ಅಲ್ಲಿ ಅರ್ಜಿ ಹಾಕಿಲ್ಲ ಎಂದಿದ್ದಾರೆ ಅಲ್ಲದೆ ತಮ್ಮ ವಿರುದ್ಧ ವದಂತಿ ಹಬ್ಬಿಸುವವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ನಾನು ಯಾವ ಕಾರಣಕ್ಕೂ ಪಕ್ಷ ಬಿಡೋ ಕ್ವೆಶ್ಚನ್ ಇಲ್ಲ ಕಾಂಗ್ರೆಸ್ ಏರೋ ಪ್ರಮೇಯ ಇಲ್ಲ ನಮಗೆ ಆಗಿರತಕ್ಕಂತದ್ದು ಏನು ಇಲ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಮಾತ್ರ ಅದಾಗಿದೆ ಅದನ್ನ ಸೆಟ್ರೇಟ್ ಮಾಡ್ತೀನಿ ಅಂತಕಂತದ್ದು ಮಾಹಿತಿ ಹೇಳಿದ್ದಾರೆ ಅದಕ್ಕೆ ಅವರ ಮಾತು ಗೌರವ ಕೊಟ್ಟು ವೇಟ್ ಮಾಡೋಣ ಸರ್ ಈಗ ಎಲೆಕ್ಷನ್ ಗಿಂತ ಮುಂಚೆ ಇವರು ಎಲ್ಲ ಸೇರ್ಕೊಂಡು ಆಡಿಯೋ ವಿಡಿಯೋ ಎಲ್ಲಾನು ಮಾಹಿತಿ ಕೊಟ್ಟಿದ್ದೇನೆ ಇವನ್ನ ಸೋಲಿಸಲೇಬೇಕು ಅಂತ ಹೇಳಿ ಮಾತನಾಡಿರ್ತಕ್ಕಂತದ್ದು ಹಣ ಡಿಸ್ಟ್ರಿಬ್ಯೂಷನ್ ಮಾಡಿರ್ತಕ್ಕಂತದ್ದು ಎಲ್ಲ ಕೂಡ ಇದೆ ಎಲೆಕ್ಷನ್ ಗಿಂತ ಮುಂಚೆನೂ ನಾನು ಸಂಬಂಧಪಟ್ಟಂತ ಅವರಿಗೆ ಎಲ್ಲರಿಗೂ ಕೂಡ ಇದು ಮಾಹಿತಿ ಕೊಟ್ಟಿದ್ದೇನೆ ನೀವು ಕ್ರಮ ತೆಗೆದುಕೊಳ್ಳಿ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಕಷ್ಟ ಆಗ್ತದೆ ಯಶವಂತಪುರದಲ್ಲಿ ಬೆಂಬಲಿಗರ ಜೊತೆ ಎಸ್ಟಿ ಸೋಮಶೇಖರ್ ಸಭೆ ನಡೆಸಿದ್ರು ಸಭೆಯಲ್ಲಿ ನೆಲಮಂಗಲ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಸಹ ಭಾಗಿಯಾಗಿದ್ರು ಸಭೆ ಬಳಿಕ ಮಾತನಾಡಿದ ಶ್ರೀನಿವಾಸ್ ಬೆಂಬಲಿಗರು ಕಾಂಗ್ರೆಸ್ ಸೇರ್ತೀವಿ ಅಂದಮೇಲೆ ಸೋಮಶೇಖರ್ ಬಿಜೆಪಿಯಲ್ಲಿ ಇರ್ತಾರ ಎನ್ನುವ ಮೂಲಕ ಕಾಂಗ್ರೆಸ್ ಸೇರುವಂತೆ ಸಲಹೆ ಕೊಟ್ಟಿದ್ದಾರೆ ಇನ್ನು ಎಸ್ಟಿ ಸೋಮಶೇಖರ್ ಘರ್ ವಾಪಸಿ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ಚಲುವರಾಯಸ್ವಾಮಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದು ಸಿದ್ಧಾಂತ ಒಪ್ಪಿ ಪಕ್ಷಕ್ಕೆ ಬಂದ್ರೆ ಸ್ವಾಗತ ಅಂತ ಹೇಳಿದ್ದಾರೆ ಯಾವುದೋ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ತೊರೆದು ಹೋಗಿದ್ರು ಮತ್ತೆ ಕಾಂಗ್ರೆಸ್ಗೆ ಸೇರುವುದು ಒಳ್ಳೆಯ ಬೆಳವಣಿಗೆ ಅಂತ ಎಂಎಲ್ಸಿ ವಿಶ್ವನಾಥ್ ಹೇಳಿದ್ದಾರೆ ಇತ್ತ ಅಶ್ವಥ್ ನಾರಾಯಣ್ ಎಸ್ಟಿಎಸ್ ಘರ್ ವಾಪಸಿ ವದಂತಿಯನ್ನ ತಳ್ಳಿ ಹಾಕಿದ್ದು ಕಾಂಗ್ರೆಸ್ಗೆ ಯಾರಾದರೂ ಹೋಗ್ತಾರಾ ಕಾಂಗ್ರೆಸ್ ಪಕ್ಷದಲ್ಲಿ ಭವಿಷ್ಯ ಇದೆಯಾ ಅಂತ ವ್ಯಂಗ್ಯವಾಡಿದ್ದಾರೆ ಯಾರು ಕಾಂಗ್ರೆಸ್ಗೆ ಹೋಗೋದಿಲ್ಲ ಅಂತ ಮಾಜಿ ಸಚಿವ ಆರುಗ ಜ್ಞಾನೇಂದ್ರ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರೇ ಬಂದರೂ ಸ್ವಾಗತ ಮಾಡ್ತೀವಿ ಸೋಮಶೇಖರ್ ಅಂತ ಅಲ್ಲ ಬಿಜೆಪಿ ಜೆಡಿಎಸ್ ಇಂದ ಯಾರೇ ಎಂಎಲ್ಎಗಳು ಬರಲಿ ಮುಖಂಡರುಗಳು ಬರಲಿ ಸ್ವಾಗತ ಮಾಡೋದು ಆ ಪಕ್ಷದ ಒಬ್ಬ ಶಾಸಕನಾಗಿ ಒಬ್ಬ ಕಾರ್ಯಕರ್ತನಾಗಿ ಸ್ವಾಗತ ಬಯಸೋದು ಸ್ವಾಭಾವಿಕ ಬಯಸ್ತೀನಿ ವಿಶ್ವಾಸ ನಾನು ಅವ್ರ ಜೊತೆಲಿ ಇದ್ದವನು ರಾಜಕಾರಣ ಮಾಡಿದಂಥವನು ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವನು ನನ್ನನ್ನು ರಾಜಕಾರಣವಾಗಿ ಭಾಳ ಎತ್ತರಕ್ಕೆ ಬೆಳೆಸಿದ್ದಾರೆ ಅದರಲ್ಲಿ ಅವ್ರ ಪಾತ್ರನೂ ಐತೆ ಮಾತಾಡ್ತೀನಿ ಸುಮ್ಮನೆ ಈಗ ಆಪಾದನೆ ಮಾಡೋಂಥದ್ದು ತಪ್ಪಾಗುತ್ತೆ ಈಗಾಗಲೇ ನಮ್ಮ ಪಕ್ಷದಿಂದ ಅವರು ಆಯ್ಕೆಯಾಗಿ ಶಾಸಕರಾಗಿರುವಂಥವ್ರು ನಮ್ಮ ಪಕ್ಷದ ಜೊತೆಯಲ್ಲಿ ಜೋಡಿಸ್ಕೊಂಡಿರುವಂಥವ್ರು ನಮ್ಮ ಸರ್ಕಾರದಲ್ಲಿ ಮಂತ್ರಿಗಳಾಗಿರುವಂಥವ್ರು ಎಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ಕಾರ್ಯವನ್ನು ಮಾಡಿರೋರು ಹಾಗಾಗಿ ಇಂಥ ಅಪಪ್ರಚಾರಗಳು ಯಾವಾಗಲೂ ಹೇಳ್ತಾನೆ ಇರ್ತಾರೆ ಲೀಡರ್ಗಳನ್ನ ಸೆಳಿಬೇಕು ಪ್ರತಿನಿಧಿಗಳನ್ನ ಸೆಳಿಬೇಕು ಅಂತ ಇವ್ರೇನು ಪ್ರಯತ್ನ ಇದೆ ಯಾವುದು ವರ್ಕ್ ಆಗಲ್ಲ ಡಿಕೆಶಿ ವಿರುದ್ಧ ಬಿಬಿಎಂಪಿ ಗುತ್ತಿಗೆದಾರರು ಕಮಿಷನ್ ಆರೋಪ ಮಾಡಿದ್ರು ಈ ಸಂಬಂಧ ರಾಜ್ಯಪಾಲರಿಗೂ ದೂರು ನೀಡಲಾಗಿತ್ತು ಆದ್ರೀಗ ರಾಜ್ಯಪಾಲರಿಗೆ ನೀಡಿರುವ ದೂರನ್ನು ಆಧರಿಸಿ ಗುತ್ತಿಗೆದಾರರಿಗೆ ಶೇಷಾದ್ರಿಪುರಂ ಎಸಿಪಿ ನೋಟಿಸ್ ನೀಡಿದ್ರು ಡಿಕೆ ಮೇಲಿನ ದೂರಿಗೆ ದಾಖಲೆ ಕೊಡುವಂತೆ ಸೂಚಿಸಿದ್ರು ಈ ಹಿನ್ನೆಲೆ ತಮ್ಮ ಬಳಿ ಇದ್ದ ದಾಖಲೆಗಳನ್ನ ಸಮೇತ ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ ಎದುರು ಹಲವು ಗುತ್ತಿಗೆದಾರರು ವಿಚಾರಣೆಗೆ ಹಾಜರಾಗಿದ್ರು ಪ್ರತಿಯೊಬ್ಬರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಲಾಯಿತು ಎಷ್ಟು ತಿಂಗಳ ಹಣ ಬಾಕಿ ಇದೆ ಎಲ್ಲೆಲ್ಲಿ ಹಣ ಮಾಡಿದ್ದೀರಿ ನಿಮಗೆ ಎಷ್ಟು ಹಣ ಬಿಡುಗಡೆಯಾಗಿದೆ ಎಷ್ಟು ಹಣ ನಿಮಗೆ ಸರ್ಕಾರ ಬಿಡುಗಡೆ ಮಾಡಬೇಕು
ನೀವು ಅಸಲಿಗೆ ಗುತ್ತಿಗೆದಾರರ ದಯಾಮರಣಕ್ಕೆ ಅರ್ಜಿ ಸಹಿ ಮಾಡಿದ್ದು ನಿಜಾನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ವಿಚಾರಣೆ ಬಳಿಕ ಮಾತನಾಡಿದ ಬಿಬಿಎಂಪಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್, ಪೊಲೀಸರು ದಬಾಳಿಕೆ ಮಾಡಿಲ್ಲ, ರಾಜ್ಯಪಾಲರಿಗೆ ಕೊಟ್ಟ ದೂರಿನ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಅಷ್ಟೇ ಅಂದಿದ್ದಾರೆ. ರಾಜ್ಯಪಾಲರಿಗೆ ನಾವೇನ್ ದೂರು ಕೊಟ್ಟಿದೀವಿ ಅದರ ಸಂಬಂಧವಾಗಿ ಇವತ್ತು ಕರೆದಿದ್ದಾರೆ. ನಮಗೆ ಕಿರುಕುಳ ಅಂತ ಅನ್ಕೊಂಡಿಲ್ಲ, ಇದು ನಾವು ದೂರು ಕೊಟ್ಟಿದೀವಿ ಅದಕ್ಕೆ ಸ್ಪಷ್ಟೀಕರಣ ತಗೊಳ್ಳೋದಿಕ್ಕೆ ಅವರು ಕರೆದಿದ್ದಾರೆ. ಅದನ್ನ ನಮಗೆ ಹಿಂಸೆ ಅಥವಾ ಕಿರುಕುಳ ಅಂತ ನಾವು ಅದನ್ನ ಭಾವಿಸಿದ್ರೆ ಅದು ನಮ್ಮ ಮೂರ್ಖತನ ಅಂತ ನಾವು ಭಾವಿಸ್ತೀವಿ. ಮಾಹಿತಿ ಏನ್ ಬಾಕಿ ಎಷ್ಟು ಬರಬೇಕಾಗಿದೆ, ಎಷ್ಟು ಬಾಕಿ ಬರಬೇಕು, ಎಷ್ಟು ಕೆಲಸ ಮಾಡಿದ್ದೀರಿ ಅಲ್ವಾ ಅನ್ನೋದ್ರ ಬಗ್ಗೆ ಮಾಡಿದ್ದೀರಿ ಎಲ್ಲ, ಎಷ್ಟು ಸಾಲ ಮಾಡಿದ್ದೀರಾ ಅದು, ಆಮೇಲೆ ಏನು ನಿಮ್ಮ ತೊಂದರೆ ಏನು ಅಂತ ಎಲ್ಲ ವಿವರವಾಗಿ ನಮ್ಮ ಪ್ರತಿಯೊಬ್ಬ ಗುತ್ತಿಗೆದಾರರು ಮಾಹಿತಿ ತಗೊಂಡಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ ರಾಜ್ಯಾದ್ಯಂತ 48 ಕಡೆಗಳಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದರು. ಅಕ್ರಮ ಆಸ್ತಿ ಸಂಪಾದನೆ ದೂರಿನ ಹಿನ್ನೆಲೆಯಲ್ಲಿ ಹೊಳಲ್ಕೆರೆ ತಾಲೂಕಿನ ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ ಕೆ ಮಹೇಶ್ ಮತ್ತು ಪತ್ನಿ ಬಿಬಿಎಂಪಿಯ ಎಇ ಭಾರತಿ ಮನೆ ಮೇಲೆ ದಾಳಿ ನಡೆಸಲಾಯಿತು. ದಾವಣಗೆರೆಯಲ್ಲಿರುವ ಕೆ ಮಹೇಶ್ ಮತ್ತು ಕೆ ಭಾರತಿ ದಂಪತಿಗೆ ಸೇರಿದ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ವೇಳೆ 15 ಲಕ್ಷಕ್ಕೂ ಅಧಿಕ ನಗದು, 1 ಕೆಜಿಗೂ ಅಧಿಕ ಚಿನ್ನಾಭರಣ ಪತ್ತೆಯಾಗಿದೆ. ಬಿಬಿಎಂಪಿಯ ಎಇ ಹೆಚ್ಚು ಭಾರತಿ ಬಳಸುವಂತಹ ಕಾರನ್ನ ಇಂಚಿಂಚು ತಪಾಸಣೆ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ಕಾರಿನಲ್ಲಿದ್ದ ದಾಖಲೆಗಳ ಪರಿಶೀಲನೆ. ಇನ್ನು ಭಾರತಿ ಮಹೇಶ್ಗೆ ಸೇರಿದ KA17ME8513 ಟಾಟಾ ಪಂಚ್ ಕಾರನ್ನು ಪರಿಶೀಲನೆ ನಡೆಸಲಾಯಿತು. ಈ ವೇಳೆ ಕಚೇರಿಗೆ ಸಂಬಂಧಿಸಿದ ಕೆಲ ದಾಖಲೆಗಳು ಕಾರಿನಲ್ಲಿ ಪತ್ತೆಯಾಗಿದೆ. ದಾವಣಗೆರೆಯಲ್ಲಿ 4 ಸೈಟು, ಅಂದನೂರು ಗೊಲ್ಲರಹಟ್ಟಿಯಲ್ಲಿ ಜಮೀನು ಮನೆ, ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ಸೈಟು, 18 ಎಕರೆ ಅಡಿಕೆ ತೋಟ ಪತ್ತೆಯಾಗಿದೆ. ಎಲ್ಲ ದಾಖಲೆಗಳನ್ನು ಪಡೆದು ಪರಿಶೀಲನೆ ನಡೆಸಲಾಗ್ತಿದೆ. ಧಾರವಾಡದಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದರು. ಬೆಳಗಾವಿ ಪಾಲಿಕೆಯ ಸಹಾಯಕ ಆಯುಕ್ತ ಸಂತೋಷ್ ಧಾರವಾಡದ ನಿವಾಸದ ಮೇಲೆ ದಾಳಿ ನಡೆಸಲಾಯಿತು. ಧಾರವಾಡದ ಸಪ್ತಾಪುರ ಬಡಾವಣೆಯಲ್ಲಿರುವ ಮಿಚಿಗನ್ ಲೇಔಟ್ನಲ್ಲಿರುವಂತಹ ಮನೆಯ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಯಿತು. ಸದ್ಯ ಧಾರವಾಡ ಟು ಬೆಳಗಾವಿ, ಹಾವೇರಿ ಸೇರಿದಂತೆ ಆನಿ ಶಟ್ಟರ್ಗೆ ಸೇರಿದಂತಹ ಹಲವು ಆಸ್ತಿಗಳ ದಾಖಲೆಯನ್ನು ಪಡೆಯಲಾಗಿದೆ. ಸಂತೋಷ್ ಸಹೋದರ ಧಾರವಾಡದ ಸಂಪಿಗೆ ನಗರದ ಮನೆ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಹಲವು ದಾಖಲೆಯನ್ನು ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿಯ ಸುಭಾಷ್ ನಗರದ ಅಪಾರ್ಟ್ಮೆಂಟ್ನಲ್ಲಿ ಬಾಡಿಗೆಗೆ ಇದ್ದ ಸಂತೋಷ್ ಮನೆಯಲ್ಲಿ ದಾಳಿ ವೇಳೆ ದುಬಾರಿ ಬೆಲೆಯ ಮದ್ಯ, ಬ್ರಾಂಡೆಡ್ ಬೆಲ್ಟ್ಗಳು ಕೂಡ ಜಪ್ತಿ ಮಾಡಲಾಗಿದೆ. ಮಡಿಕೇರಿಯ ಅಪರ ಜಿಲ್ಲಾಧಿಕಾರಿ ನಂಜುಂಡೇಗೌಡ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಮಡಿಕೇರಿ ನಗರದ ಕಾರ್ಯಪ್ಪ ವೃತ್ತದ ಬಳಿ ಇರುವ ಸರ್ಕಾರಿ ವಸತಿ ಗೃಹದಲ್ಲಿ 1.5 ಲಕ್ಷ ರೂಪಾಯಿ ನಗದು ಪತ್ತೆ ಹಾಗೂ 385 ಗ್ರಾಂ ಚಿನ್ನಾಭರಣ, 350 ಗ್ರಾಂ ಬೆಳ್ಳಿ ವಸ್ತುಗಳು ಪತ್ತೆಯಾಗಿದೆ. ಲೋಕಾಯುಕ್ತ ಡಿವೈಎಸ್ಪಿ ಪವನ್ ಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು. ಇನ್ನು ಮೈಸೂರು ನಗರ ಹಾಗೂ ಜಿಲ್ಲೆಯ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮೈಸೂರಿನ ವಿಜಯನಗರದಲ್ಲಿರುವ ಹಾರಂಗಿ ಜಲಾಶಯದ ಸೂಪರಡೆಂಟ್ ಇಂಜಿನಿಯರ್ ರಘುಪತಿ ಮನೆ ಮೇಲೂ ಕೂಡ ದಾಳಿ ನಡೆಸಲಾಯಿತು. ಇನ್ನು ಬೆಂಗಳೂರಿನ 10 ಕಡೆಗಳಲ್ಲಿ ಲೋಕಾಯುಕ್ತ ದಾಳಿ ನಡೆಸಿದ್ದಾರೆ. ಮಹದೇವಪುರ ವಲಯದ ಆರ್ಐ ನಟರಾಜ್ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಇದೇ 4ರಂದು 79 ಫ್ಲಾಟ್ ಖಾತೆಯನ್ನು ಮಾಡಲಿಕ್ಕೆ ನಟರಾಜ್ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಲಂಚದ ಅಡ್ವಾನ್ಸ್ ಆಗಿ 5 ಲಕ್ಷ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ರು. ನಟರಾಜ್ ನಿವಾಸದಲ್ಲಿ ಲೋಕಾ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ.